ಬಂದ ತಕ್ಷಣ ರಾಜೇಶ್ ಗುರುಜಿ ಹತ್ರ ಹೇಳ್ಕೊಂಡ ತಕ್ಷಣ ನನಗೆ ನನಗೆ ಅಂತ ಕಷ್ಟ ಇಲ್ಲೇ ಕಳೆದೋಯ್ತು ನನಗೆ ನಾನು ಇಲ್ಲಿಂದ ಇಲ್ಲಿಂದ ಹೋದ್ಮೇಲೆ ನನಗೆಲ್ಲ ಒಳ್ಳೆದಾಗಿರೋದು ನನಗೆಲ್ಲದರಲ್ಲೂ ವಿಜಯನೇ ಆಗಿರೋದು ನನಗೆಲ್ಲದರಲ್ಲೂ ಒಳ್ಳೆ ಕೆಲಸ ಸಿಕ್ತು ಮನೆಯವರು ಆರೋಗ್ಯ ಚೆನ್ನಾಗಾಯ್ತು ಇವತ್ತು ಮನೆ ಕಟ್ಟಬೇಕು ಅಂತ ಸೈಟ್ ಕೊಂಡ್ಕೊಂಡಿದ್ದೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ಅದೆಲ್ಲ ನನಗೆ ಖುಷಿಯಾದ ಮಾತು ಇವತ್ತು ನೆಮ್ಮದಿಯಾಗಿ ಒಂದು ತನ್ನ ತಿಂತ ಇದ್ದೀನಿ ಅವತ್ತು ಒಂದು ಹೊತ್ತು ತಿನ್ನಕ್ಕೆ ನನಗೆ ತುಂಬ ಕಷ್ಟ ಇತ್ತು ಇವತ್ತು ನಾನು ಮೂರು ಹೊತ್ತು ತಿಂತೀನಿ ಅಂದ್ರೆ ನನಗೆ ಖುಷಿ ಊಟ ಮಾಡ್ತಾ ಇತ್ತು ಅದು ಮಾತ್ರ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಇದು ಅಂತೂ ನನಗೆ ಈ ಕ್ಷೇತ್ರ ಬಂದು ನನಗೆ ತವರು ಮನೆ ಇದೆ ಅದು ಅದನ್ನು ಮಾತ್ರ ತುಂಬ ಖುಷಿ ಖುಷಿಯಾಗಿ ಹೇಳ್ಕೊಳ್ತೀನಿ ಇದು ನನ್ನ ಕಷ್ಟದ ಕಣ್ಣೀರಲ್ಲ ನನ್ನ ಖುಷಿಯ ಕಣ್ಣೀರು ಇದು ನನಗೆ ಇದು ಒಂದೇ ಹೇಳ್ಕೊಳ್ಳಕ್ಕೆ ಇಷ್ಟಪಡುತ್ತೆ ತುಂಬ ನಮ್ಗೆ ಎಷ್ಟು ದುಃಖ ಆಗುತ್ತೆ ಆ ದುಃಖ ಕಳೀತಾ ಇದ್ದಾಳ ಅಮ್ಮ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ನಮಗೆ ಏನು ಕೇಳಿಸ್ತಾರೆ ಇದಿಲ್ಲ ಮೇನ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೆ ನಾನು ಡ್ರೈವಿಂಗ್ ಕೆಲಸ ನನಗೆ ಹಿಂದೆ ಯಾರಾದರೂ ಮಾತಾಡೋ ಕೇಳಿಸ್ತಾ ಇರಲಿಲ್ಲ ನಾನು ಸ್ವಂತ ಮನೆ ಆಗುತ್ತೆ ಅನ್ನೋ ಒಂದು ಕನಸಲ್ಲಿದ್ದೆ ಇವತ್ತು ಆ ಕನಸು ಕೂಡ ನೆರವೇರ್ತಾ ಇದೆ ನನಗೆ ಎಲ್ಲ ಈ ಕ್ಷೇತ್ರಕ್ಕೆ ಬಂದ ಮೇಲೇನೆ ಆಗಿರೋ 24 ದಿನದಲ್ಲಿ ಆಗುತ್ತೆ ಅಂತ ಕೆಲಸ ಹೇಳಿದ್ರು ಆದರೆ ನಮಗೆ 14ಕ್ಕೆ ದಿನದಲ್ಲಿ ನನ್ನ ಸೈಟು ಫುಲ್ ಸೇಲ್ ಆಗಿದೆ ಸೇಲ್ ಆಗಿಬಿಟ್ಟು ಪವಾಡ ಅಂತ ಹೆಸರಿಟ್ಟಿದ್ರು ಇಲ್ಲೊಂದು ಪವಾಡನೇ ನಡೀತಾ ಇದೆ ನನ್ನ ಜೀವನದಲ್ಲಿ ತುಂಬ ಪವಾಡಗಳೇ ನಡೆದು ಇವತ್ತಿಗೂ ನಡೀತಾ ಇದೆ ಇವತ್ತಿಗೂ ನಡೀತಾ ಇದೆ ನಾನು ಏನು ಕೇಳ್ಕೊಂಡು ಹೋಗ್ತೀನೋ ಆ ಕೆಲಸ ಸಂಪೂರ್ಣವಾಗಿ ಆಗ್ತೆ ನಾವೇನೂ ಕೇಳಲಿಲ್ಲ ಎಲ್ಲ ಅವರೇ ಹೇಳಿದ್ರು ಪಿಂಟ್ ಟು ಪಾಯಿಂಟ್ ನಾವೇನು ಕಷ್ಟಪಟ್ಟಿದ್ವಿ ನಾವು ಹೆಂಗೆ ನಾವು ಊರು ಬಿಟ್ಟು ಬಂದಿರೋದೆಲ್ಲ ಅವರೇ ಹೇಳಿದ್ರು ನಮಸ್ಕಾರ ನನ್ನ ಹೆಸರು ಪುಷ್ಪ ಅಂತ ನಾನು ಮೈಸೂರಿಂದ ಬಂದಿರೋದು ನಾನು ಸುಮಾರು 21 ವರ್ಷ ಬೆಂಗಳೂರಲ್ಲಿದ್ದೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಈಗ 2.5 ವರ್ಷ ಆಯಿತು 2.5 ವರ್ಷದಿಂದಲೂ ನಾವು ತುಂಬ ಪ್ರಾಬ್ಲಮಲ್ಲಿ ಇದ್ವಿ ಅಂದರೆ ಅದು ಹೇಳೋಕ್ಕಾಗಲ್ಲ ಪ್ರಾಬ್ಲಮ್ ಏನು ಅಂತ ಅಂದರೆ ಮನಸ್ಸಲ್ಲಿ ಒಂಥರ ಕಲ್ಲು ಥರ ಭಾರ ಥರ ಇತ್ತು ಏಕೆಂದರೆ ಮನೆಯವ್ರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಮತ್ತು ಮನೇಲಿ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ವಿ ಈ ಥರ ಹಿಂಗೆ ಕರ್ಕೊಂಡು ಹೋಗಿ ನನ್ನನ್ನು ಇದೊಂದು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಹೇಳಿದ್ರೆ ಮನೆಯವ್ರು ಹೇಳಿದ್ರು ಅಯ್ಯೋ ಬಿಡು ನೀನು ಎಲ್ಲ ದೇವರು ಮಾಡ್ತೀಯಾ ನಮಗೇನು ಒಳ್ಳೇದಾಗಲ್ಲ ಎಷ್ಟು ಒಳ್ಳೇದಾಗಬೇಕು ಅಷ್ಟೇ ಒಳ್ಳೇದಾಗೋದು ಅಂತ ಹೇಳಿದ್ರು ನಾನು ಹೇಳಿದೆ ಇಲ್ಲ ನಾ ಯಾಕೋ ನಂಗೆ ಮನಸ್ಸು ತುಂಬ ಎಳಿತಾ ಇದೆ ಹೋಗೋಣ ನಾವು ಅಂತ ಹೇಳಿದ್ವಿ ಆಮೇಲೆ ಬೆಳಗ್ಗೆ ಇಲ್ಲಿ ಹೊಲ್ಟ್ ಬಂದ್ವಿ ಹೊಲ್ಟ್ ಬಂದಾಗ ಇಲ್ಲಿ ಗುರುಜಿಯವರು ನೋಡಿದ ತಕ್ಷಣ ಹೇಳಿದ್ರು ಯಾವ್ರಿಂದ ಬಂದಿದ್ದೀರಾ ಅಂತ ಕೇಳಿದ್ರು ನಾವು ಮೈಸೂರಿಂದ ಬಂದಿದ್ದೀವಿ ಅಂತ ಹೇಳಿದ್ರು ನಮ್ಗೆ ಹೇಳಿದಾಗ ಆಯಿತು ಕುತ್ಕೊಳ್ಳಿ ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ಕುತ್ಕೊಂಡಾಗ ನಾವೇನೂ ಕೇಳಲಿಲ್ಲ ಎಲ್ಲ ಅವರೇ ಹೇಳಿದ್ರು ಪಿನ್ ಟು ಪಾಯಿಂಟ್ ನಾವೇನು ಕಷ್ಟಪಟ್ಟಿದ್ವಿ ನಾವು ಹೆಂಗೆ ನಾವು ಊರು ಬಿಟ್ಟು ಬಂದಿರೋದೆಲ್ಲ ಅವರೇ ಹೇಳಿದ್ರು ಅವ್ರು ಹೇಳಿದ್ಮೇಲೆ ನಮ್ಮ ಮನೆಯವ್ರಿಗೆ ಸಂಪೂರ್ಣವಾಗಿ ನಂಬಿಕೆ ಬಂತು ಅವ್ರು ಹೇಳಿದ ತಕ್ಷಣವೇ ನಂಬಿಕೆ ಬಂತು ಆಮೇಲೆ ನಂಬಿಕೆ ಬಂದಮೇಲೆ ಹೇಳಿದ್ರು ಹಿಂಗೆ ನಾವು ಒಂದು ಜಾಗ ಸೇಲ್ ಆಗಬೇಕಿತ್ತು ಅದ್ರ ಬಗ್ಗೆನೇ ಕೇಳೋಣ ಅನ್ನೋದು ಒಂದು ಮನಸ್ಥಿತಿ ಇತ್ತು ಮೇನ್ ಇದೊಂದು ಕೇಳ್ಕೊಂಡು ಹೋಗೋಣ ಇದಾಗಿದ ತಕ್ಷಣ ನಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋದು ಒಂದು ಕನ್ಫರ್ಮ್ ಬರುತ್ತೆ ಅಂತ ಅವ್ರು ಹೇಳಿದ್ರು ನಮ್ಗೆ 24 ದಿನದಲ್ಲಿ ಆಗುತ್ತೆ ಅಂತ ಕೆಲಸ ಹೇಳಿದ್ರು ಆದರೆ ನಮ್ಗೆ 14ಕ್ಕೆ ದಿನದಲ್ಲಿ ನನ್ನ ಸೈಟು ಫುಲ್ ಸೇಲ್ ಆಗ್ಬಿಡ್ತು ನಮ್ಮದು ಅದಾದಮೇಲೆ ಮನೆಯವ್ರ ಆರೋಗ್ಯ ಚೆನ್ನಾಗಿರಲಿಲ್ಲ ಮೇನೇನದು ಕೆಲಸ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಕೆಲಸನೂ ಇರಲಿಲ್ಲ ಆಮೇಲೆ ಏನಾಯಿತು ಹೇಳಿದ್ರು ಈ ಥರ ನನಗೆ ನಮ್ಮ ಮನೆಯವ್ರಿಗೆ ಎರಡೂ ಕಿವಿನೂ ಈ ಥರ ಆಗಿದೆ ಅಂತ ಹೇಳಿದ್ರು ಇಲ್ಲ ಇಲ್ಲ ಅದು ಡಾಕ್ಟ್ರ್ ಮುಖಾಂತರನೇ ವಾಸಿ ಆಗೋದು ಅಂತ ಅವ್ರು ಹೇಳ್ಬಿಟ್ರು ಈ ಥರ ಮಾಡಿಸಿ ಆಪ್ರೇಷನ್ ಅಂತ ಹೇಳಿ ಇಲ್ಲ ನಮ್ಗೆ ಈ ಥರ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಡಾಕ್ಟ್ರು ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರು ಇಲ್ಲ ಇಲ್ಲ ಹೋಗಿ ಇಲ್ಲಿ ಬಂದು ಹೋಗಿದ್ದಿರಲ್ವ ಇನ್ನೊಂದ್ಸಲಿ ಡಾಕ್ಟ್ರ ಕನ್ಸಿಡರ್ ಮಾಡಿ ನಿಮ್ಗೆ ಅವರೇ ಮಾಡಿಕೊಡ್ತಾರೆ ಅಂತ ಹೇಳಿ ಅದು ಸತ್ಯವಾಗಲೂ ಅವರೇ ಫೋನ್ ಮಾಡಿ ಇಲ್ಲ ಮಾಡ್ತೀನಿ ನಿಮ್ಮ ಧೈರ್ಯ ಇದ್ದರೆ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಅದು ಸ್ವಲ್ಪ ಬ್ರೈನ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ನಮ್ಮ ಮನೆಯವ್ರಿಗೆ ಆದರೆ ದೇವ್ರ ದಯೆಯಿಂದ ನಿಜವಾಗ್ಲೂ ಆ ಮಹಾಕಾಳಿ ನಮಗೆ ಏನೂ ತೊಂದರೆ ಆಗದೇ ಇದ್ದಂಗೆ ಇವತ್ತಿನ ದಿನ ಎರಡು ಕಿವಿನೂ ಕ್ಲೋಸ್ ಆಗಿದೆ ಎರಡು ಕಿವಿನೂ ಸೋರೋದು ನಿಂತಿದೆ ಆಮೇಲೆ ಮೇನು ಏನು ಅಂದರೆ ಅದು ಆರೋಗ್ಯನೂ ಕರೆಕ್ಟ್ ಆಯಿತು ಮತ್ತು ಕೆಲಸ ಇರಲಿಲ್ಲ ಕೆಲಸ ಇವತ್ತು ಎಲ್ಲಿ ನಮ್ಗೆ ಎಷ್ಟು ಒಳ್ಳೆ ಕಡೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ನಾವು ಇವತ್ತು ಊಟ ಮಾಡ್ತಾ ಇದ್ದರೆ ತುಂಬ ನೆನೆಸ್ಕೊಂಡು ಊಟ ಮಾಡ್ತಾ ಇರ್ತೀನಿ ತುಂಬ ರಾಜೇಶ್ ಗುರುಜಿ ಅಂತೂ ನೀವು ಏನು ನಂಬ್ಕೊಂಡು ಬಂದರೂ ನಿಮಗೆ ಕೆಲಸ ಆಗುತ್ತಲ್ಲ ಇಷ್ಟು ಸುಲಭವಾಗಿ ಇಲ್ಲ ತಾಯಿ ನಾನು ಚೆನ್ನಾಗಿ ನಂಬಿಬಿಟ್ಟಿದ್ದೀನಿ ನನಗೆ ಇನ್ನೇನೂ ಕಾಣಿಸ್ತಾ ಇಲ್ಲ ತಾಯಿ ನಾನು ಏನು ಕೇಳಿದ್ರು ಕೊಡುವಂಥ ತಾಯಿ ಅಂದರೆ ಇಷ್ಟು ದೇವಸ್ಥಾನಗಳೇ ನಾನು ಸುಮಾರು ದೇವಸ್ಥಾನಕ್ಕೆ ಹೋಗಿದ್ದೀನಿ ನಂಗೆ ಇಷ್ಟು ಬೇಗ ಎಲ್ಲೂ ನನಗೆ ಅಷ್ಟು ಒಳ್ಳೆಯದಾಗಿಲ್ಲ ಇಲ್ಲಿಗೆ ಬಂದ ಮೇಲೇ ನಂಗೆ ಒಳ್ಳೆಯದಾಗಿದ್ದು ಒಂದು ಈ ಮನಸ್ಸಲ್ಲಿ ಏನು ತಿಳ್ಕೊಬಿಟ್ಟಿದ್ದೀನಿ ಅಂದರೆ ನನಗೆ ತಂದೆ ತಾಯಿ ಇಲ್ಲ ನನಗೆ ತವ್ರ ಮನೆ ಇಲ್ಲ ಮೇನು ನನಗಿದು ತವ್ರ ಮನೆ ನಾನು ಇಡೀ ದಿನ ಬೆಳಗ್ಗೆ ಬಂದರೆ ನಾನು ಸಾಯಂಕಾಲದವರೆಗೂ ಇದ್ದು ಹೋಗ್ತೀನಿ ನನಗೆ ಅಷ್ಟು ಖುಷಿಯಾಗುತ್ತೆ ಈ ಜಾಗಕ್ಕೆ ಬಂದರೆ ಮತ್ತು ರಾಜೇಶ್ ಗುರುಜಿನೂ ಅಷ್ಟೇ ನಂಗೆ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ನಾವು ಏನಕ್ಕೂ ಆ ಥರ ಮಾಡ್ಕೊಂಡು ಹೋಗಲ್ಲ ನಾನು ಆರಾಮಾಗಿ ಖುಷಿ ಖುಷಿಯಾಗಿ ಬರ್ತೀನಿ ಖುಷಿ ಖುಷಿಯಾಗಿದ್ದು ಅವ್ರು ಒಂದು ಎರಡು ಮಾತು ಕೇಳಿ ಆ ತಾಯಿ ಆಶೀರ್ವಾದ ತಗೊಂಡೋದ್ರೆ ನಮ್ಗೆ ಎಷ್ಟೋ ಕೆಲಸಗಳಾಗುತ್ತೆ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀನಿ
ಮಗಂದು ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದೆ, ಇನ್ನು 30ನೇ ತಾರೀಕು ಎಕ್ಸಾಮ್ ಮುಗಿಯುತ್ತೆ, ಇನ್ನು ಕೆಲಸ ಒಂದಾಗಬೇಕು ಕೇಳಿದ್ದೀನಿ ಗುರುಗಳಿಗೆ, ಗುರುಗಳು ಹೇಳಿದರೆ ಅವನು ಕೆಲಸ ಸಿಗುತ್ತೆ, ನೀವು ಪ್ರಯತ್ನ ಪಡಿ ಒಳ್ಳೆಯ ಜೀವನ ಮಾಡ್ತೀರಾ ಅಂತ. ಮತ್ತು ನಾವು ನನ್ನ ಒಂದು ಸ್ವಂತ ಮನೆ ಕೆಲಸ, ನನ್ನ ಸ್ವಂತ ಮನೆ ಆಗುತ್ತೆ ಅನ್ನೋ ಒಂದು ಕನಸಲ್ಲಿದ್ದೆ, ಇವತ್ತು ಆ ಕನಸು ಕೂಡ ನೆರವೇರ್ತಾ ಇದೆ ನನಗೆ, ಎಲ್ಲ ಈ ಕ್ಷೇತ್ರಕ್ಕೆ ಬಂದಮೇಲೇ ಆಗಿರೋದು. ನಾನು ಕಳೆದು 7 ತಿಂಗಳಿಂದ ಬರ್ತಾ ಇರೋದು ಅಷ್ಟೇ, ನಾನು ಇಲ್ಲಿ ಎಷ್ಟೋ ವರ್ಷಗಳಿಂದ ಬರ್ತಿಲ್ಲ. ನಾನು ನಂಬಿಕೆ ಇಟ್ಕೊಂಡು ಅವತ್ತು ಫಸ್ಟ್ ಡೇ ಬಂದಾಗ ಇಲ್ಲಿ ಏನು ಪವಾಡ ಅಂತ ಹೆಸರಿಟ್ಟಿದ್ದರೋ ಇಲ್ಲೊಂದು ಪವಾಡನೇ ನಡೀತಾ ಇದೆ. ನನ್ನ ಜೀವನದಲ್ಲಿ ತುಂಬ ಪವಾಡಗಳೇ ನಡೆದು ಇವತ್ತಿಗೂ ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ನಾನು ಏನು ಕೇಳ್ಕೊಂಡು ಹೋಗ್ತೀನೋ ಆ ಕೆಲಸ ಸಂಪೂರ್ಣವಾಗಿ ಆಗ್ತಾ ಇದೆ. ಇದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಅಂದರೆ ಏನು ಅಂದರೆ ಖುಷಿಯಾಗಿದೆ ಅಂದರೆ ನಮ್ಮ ಮನೆಯವ್ರ ಆರೋಗ್ಯ ಮೇನ್. ಇವತ್ತು ಚೆನ್ನಾಗಿದ್ದಾರೆ ಅಂದರೆ ನಾನು ಹಿಂಗಿರಲಿಲ್ಲ ಅವ್ರು ಅವಾಗ. ನಿಜವ್ರು ಎಷ್ಟೋ ನಾನು ಇಲ್ಲಿ ಬರಬೇಕಾದ್ರೆ ನಾನು ತುಂಬ ಒಳಗಡೆ ಒಳ್ಳೆ ಕಲ್ಲು ಇದಾಗ್ಬಿಟ್ಟಿದ್ದೆ, ನನಗೆ ಎಲ್ಲೋ ಕಳೀತೀನಿ ನಾನು ಈ ಕಷ್ಟಗಳಲ್ಲಿ, ಎಲ್ಲಿ ಕಳೀತೆ ನನಗೆ ಎಲ್ಲೋದ್ರೂ ನಮ್ಗೆ ಒಳ್ಳೇದಾಗ್ತಿಲ್ವಲ್ಲ. ನಾವು ಯಾರಾದರೂ ಹೇಳ್ಕೊಳ್ಳೋಕ್ಕೂ ಇಲ್ಲ, ನನಗೆ ತಂದೆ ತಾಯಿನೂ ಇಲ್ಲ ಹೇಳ್ಕೊಳಕ್ಕೆ. ನಾವು ಇಲ್ಲಿಗೆ ಬಂದ ತಕ್ಷಣ ರಾಜೇಶ್ ಗುರುಜಿ ಹತ್ರ ಹೇಳ್ಕೊಂಡ ತಕ್ಷಣ ನನಗೆ ಅಂಥ ಕಷ್ಟ ಇಲ್ಲೇ ಕಳೆದೋಯ್ತು. ನಾನು ಇಲ್ಲಿಂದ ಹೋದ್ಮೇಲೆ ನನಗೆಲ್ಲ ಒಳ್ಳೇದೇ ಆಗಿರೋದು, ನನಗೆಲ್ಲದರಲ್ಲೂ ವಿಜಯನೇ ಆಗಿರೋದು ನನಗೆಲ್ಲದರಲ್ಲೂ. ಒಳ್ಳೆ ಕೆಲಸ ಸಿಕ್ತು, ಮನೆಯವ್ರಿಗೆ ಆರೋಗ್ಯ ಚೆನ್ನಾಗಾಯ್ತು, ಇವತ್ತು ಮನೆ ಕಟ್ಟಬೇಕು ಅಂತ ಸೈಟು ಕೊಂಡ್ಕೊಂಡಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದಾಗೆಲ್ಲ ನನಗೆ ಖುಷಿಯಾದ ಮಾತು. ಇವತ್ತು ನಾನು ಮನಸಾರ ಹೇಳ್ಕೊಳ್ತೀನಿ ಅಂದರೆ ಇದು ನನಗಾಗಿರೋ ಒಂದು ಪವಾಡನೇ ನನ್ನ ಜೀವನದ. ಇವತ್ತು ನೆಮ್ಮದಿಯಾಗಿ ಒಂದು ತನ್ನ ತಿಂತಾ ಇದ್ದೀನಿ, ಅವತ್ತು ಒಂದು ಹೊತ್ತು ತಿನ್ನಕ್ಕೆ ನಂಗೆ ತುಂಬ ಕಷ್ಟ ಇತ್ತು. ಇವತ್ತು ನಾನು 3 ಹೊತ್ತು ತಿಂತೀನಿ ಅಂದರೆ ನಂಗೆ ಖುಷಿ ಊಟ ಮಾಡ್ತಾ ಇದ್ದೀನಿ. ಅದು ಮಾತ್ರ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇದು ಅಂತೂ ನನಗೆ ಈ ಕ್ಷೇತ್ರ ಬಂದು ನನಗೆ ತವರ ಮನೆ ಇದೆ, ಅದನ್ನ ಮಾತ್ರ ತುಂಬ ಖುಷಿಯಾಗಿ ಹೇಳ್ಕೊಳ್ತೀನಿ. ಇದು ನನ್ನ ಕಷ್ಟಕ್ಕೆ ಕಣ್ಣೀರಲ್ಲ, ನನ್ನ ಖುಷಿಗೆ ಕಣ್ಣೀರು. ಇದು ನನಗೆ ಇದು ಒಂದೇ ಹೇಳ್ಕೊಳಕ್ಕೆ ಇಷ್ಟಪಡುತ್ತೆ. ತುಂಬ ನಮಗಿಷ್ಟು ದುಃಖ ಆಗುತ್ತೆ, ಆ ದುಃಖ ಕಳೀತಾ ಇದ್ದಾಳೆ ಅಮ್ಮ ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ಈ ಕ್ಷೇತ್ರ ನಾವು ಪ್ರತಿ ಒಬ್ಬೊಬ್ಬರಿಗೂ ಹೇಳೋದೇನು, ಆತರ ಮಾಡ್ಕೋಬಿಡಿ, ನೀವೇನು ಕೇಳಬೇಕೋ ಸಂಪೂರ್ಣವಾಗಿ ಸಮಾಧಾನವಾಗಿ ಕುತ್ಕೊಂಡು ಕೇಳ್ಕೊಂಡು ಹೋಗಿ. ಅವ್ರು ಹೇಳ್ತಾರೆ ರಾಜೇಶ್ ಗುರುಜಿ ಇಲ್ಲಿಗೆ ಯಾರೇ ಬರಲಿ 10 ಜನಕ್ಕೆ ಒಳ್ಳೇದಾಗಬೇಕು, 10 ಜನಕ್ಕೆ. ಯಾಕೆಂದ್ರೆ ನನಗೆ ಏನು ಕೇಳಿಸ್ತಾರೆ ಇರಲಿಲ್ಲ, ಮೇನ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಜಗದೀಶ್ ಅಂತ ನಾನು ಹುಟ್ಟಿ ಬೆಳೆದೆಲ್ಲ ಬ್ಯಾಂಗ್ಳೂರು, ನಾನು ಮೈಸೂರಿಗೆ ಬಂದು 2.5 ವರ್ಷ ಆಯಿತು. 2.5 ವರ್ಷದಿಂದ ನಾನು ಬಂದಿಲ್ಲ, ಸುಮಾರು ನಾನು 1.5 ವರ್ಷ ನನ್ನ ಕೆಲಸ ಆಗಿದೆ. ತುಂಬ ಕಷ್ಟಪಟ್ಟೆ ಇದ್ದೀನಿ, ನಾನು ಬೆಂಗಳೂರು ತುಂಬ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೆ. ಕಾರಣ ಅಂತಾರೆ ಮೈಸೂರಿಗೆ ಬಂದೆ, ಕೊರೋನಾ ಬಂತು, ತುಂಬ ತೊಂದರೆ ಆಯಿತು, ಏನೇನೋ ಆಯಿತು, ತುಂಬ ಕಷ್ಟದಲ್ಲಿ ಬಂದು ಅಲ್ಲೂ ಕಷ್ಟ ಆಯಿತು, ಮೈಸೂರಿಗೆ ಕಷ್ಟದಲ್ಲೇ ಬಂದೆ. ಇಲ್ಲಿ ಬಂದು 1.5 ವರ್ಷ ಆಗಿ 1 ವರ್ಷ 7 ತಿಂಗಳು ಆದಮೇಲೆ ಯೂಟ್ಯೂಬಲ್ಲಿ ನೋಡಿದಾಗ ನನ್ನ ಮನೆಯವರು ಈ ಥರ ಒಂದು ದೇವಸ್ಥಾನ ಇದೆ ಹೋಗೋಣ ಅಂತ. ಏನು ದೇವಸ್ಥಾನ ಇದೆ ಹೋಗೋ, ಎಲ್ಲರೂ ಇದೇ ಹೇಳ್ತಾರೆ ಅದೇ ಹೇಳ್ತಾರೆ. ಯಾಕೋ ಒಂದ್ಸಲಿ ನಾನು ಬಿಸಸ್ ಬೆಳಗ್ಗೆ ಹೇಳಿದ್ರು, ರಾತ್ರಿ ಯೋಚನೆ ಮಾಡಿದೆ, ನನಗೆ ರಾತ್ರಿ ಒಂಥರ ಆಯಿತು, ಸರಿ ಬೆಳಗ್ಗೆ ಹೋಗೋಣ ಅಂತ ಎದ್ದಿದ ತಕ್ಷಣ ನಾನು ಮಿಸಸ್ಗೆ ಹೇಳಿದೆ, ಸರಿ ಹೋಗೋಣ ದೇವಸ್ಥಾನ ರೆಡಿ ಆಗು ಅಂತ. ಬೆಳಗ್ಗೆ 7:30 ಗಂಟೆ ರೆಡಿ ಆದರೆ ನನಗೆ ರೂಟ್ಸ್ ಗೊತ್ತಿರಲಿಲ್ಲ. ಒಟ್ಟು ಪಾಂಡುಪುರ ಅಂತ ಹೇಳಿದರು, KR Pete ರೋಡ್ ಅಂತ. ಸರಿ ಹುಡ್ಕೊಂಡು ಹೋಗೋಣ ಬಾರೋ ಅಂದ್ಕೊಂಡು ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ, ನೋಡಿದ್ವಿ. ನಾನು ಹೆಜ್ಜೆ ಇಡ್ತಾರಂಗೆ ನನಗೆ ಒಂದು ಸಮಾಧಾನ ಕೊಟ್ಟಿ ತಂದೆ ನನಗೆ, ನಾನು ಮುಂದಕ್ಕೆ ಚೆನ್ನಾಗಿ ಆಗ್ತೀನೋ ಅಂತ ನನಗೆ ಒಂಥರ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ನಾನು ಹೆಜ್ಜೆ ಇಡ್ತಾರಂಗೆ ನನಗೊಂದು ಕಾನ್ಫಿಡೆನ್ಸ್ ಬಂದಿದ್ದು. ಏನು ಅಂದರೆ ಚೆನ್ನಾಗಿದೆಯಪ್ಪ ಅಂದ್ಕೊಂಡು ಬಂದೆ, ಸುಮ್ಮನೆ ಕುತ್ಕೊಂಡೆ, ಪ್ರತಿಯೊಂದು ಹೇಳಿದೆ, ನಾವು ಏನೇನು ಕಷ್ಟಪಟ್ಟು ಪ್ರತಿಯೊಂದು ಮೇನ್ ಏನು ಅಂದರೆ ನನ್ನ ಆರೋಗ್ಯ ತುಂಬ ಕೆಟ್ಟ ತುಂಬ ಆರೋಗ್ಯ ಅಂದರೆ ನನಗೆ ಇಷ್ಟಲ್ಲ. ಏನು ಸಿಕ್ಕಿಲ್ಲ ಅಂದರೆ ನನಗೆ ನಂಗೆ ನಮ್ಮ ಮನೆಯವ್ರು ಚೆನ್ನಾಗಿರಬೇಕು ಅನ್ನೋದೇ ಒಂದು ಗುರಿ ಇಟ್ಕೊಂಡು ಬಂದೆ. ಮತ್ತೆ ಬ್ಯಾಂಗ್ಳೂರಲ್ಲಿ ನಾನು ಸುಮಾರು 1.5 ವರ್ಷ ಎರಡೆಲ್ಲ ಆಪರೇಷನ್ ಆಗಿದೆ, ಅವ್ರಿಗೆ 3 ಆಪರೇಷನ್ ಆಗಿದೆ, 3 ಆಪರೇಷನ್ ಆಗಿದೆ. ಈ ಆಪರೇಷನಲ್ಲೂ ಗೆದ್ದು ಇಲ್ಲಿ ಬಂದು ನಿಂತಿದ್ದೀವಿ ಅಂದರೆ ನಂಗೆ ತಾಯಿ ಪವಾಡಲ್ಲಿ ನಡೆದಿರೋದು. ಬೆಂಗಳೂರಲ್ಲಿ 1.5 ವರ್ಷ ತೋರಿಸ್ತೇವೆ, ಅವರು ತುಂಬ ಕಷ್ಟಪಟ್ಟರು. ಆಮೇಲೆ ಮೈಸೂರಿಗೆ ಬಂದೆ, ತುಂಬ ಕಷ್ಟ ಆಗಿದೆ. KRS ಕಾಲೇಜಲ್ಲಿ 1 ವರ್ಷ 3 ತಿಂಗಳು ತೋರಿಸ್ತೆ, ತುಂಬ ಅಲಸ್ಬಿಟ್ರು. ನನ್ನ ಕಿವಿ ಆಪ್ರೇಷನ್ ಆಗಿ 10 ತಿಂಗಳಾಯ್ತು, 10-11 ತಿಂಗಳಾಯಿತು, ಇನ್ನೇನು 10-11 ವರ್ಷ ಆಯಿತು ಲೆಫ್ಟ್ ಸೈಡು, ರೈಟ್ ಸೈಡ್ಗೆ ಈಗ 7 ತಿಂಗಳಾಗಿದೆ. ಪಕ್ಕ ತುಂಬ ಚೆನ್ನಾಗಿ ಕೇಳ್ತೀನಿ, ನನಗೆ ಆಶೀರ್ವಾದ ಕೊಟ್ಟಿದೆ ರಾಜೇಶ್ ಗುರು. ಯಾಕಂದರೆ ನಾನು ತುಂಬ ಕ್ಷೇತ್ರಕ್ಕೆ ಹೋಗಿದ್ದೀನಿ, ನೋಡಿದ್ದೀನಿ. ನನ್ನ ಜೀವನದಲ್ಲಿ ನನ್ನ ಪ್ರಥಮ ಪಾದ ಅಂತ ಮುಟ್ಟಿದ್ದು ನನ್ನ ತಂದೆ ತಾಯಿ, 2ನೇದು ಶಿವಕುಮಾರ್ ಸ್ವಾಮೀಜಿ, 3ನೇದು ಇವರೇ. ಖಂಡಿತ ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಏನು ಬೇಕೋ ತಿಳ್ಕೊಂಡು, ನಂಬಿಕೆನೇ ದೇವರು. ನಾವು ಏನು ಬೇಕಾದ್ರೂ ಕಳ್ಕೊಬೋದು, ನಂಬಿಕೆ ಮಾತ್ರ ಕಳ್ಕೊಬಾರ್ದು, ನಂಬಿಕೆ ಇಟ್ಟು ಬರಬೇಕು.
ಆ ನಂಬಿಕೆ ಇಟ್ಟು ಬಂದ್ರೆ ಬೆಟ್ಟನ ಹೂವಾಗಿ ಕೈ ಸೇರು ನಂಬಿಕೆ ಬೇರೆ ಯಾಕೆಂದ್ರೆ ಅದಕ್ಕೆ ಕಾರಣ ನಾವೇನೆ ನನಗೆ ಆರೋಗ್ಯ ಸಿಕ್ತು ನನಗೆ ಒಳ್ಳೆ ಕೆಲಸ ಇವರೇ ನಮ್ಮ ಗುರುಜಿನೇ ಹೇಳಿದ್ರು ನನಗೆ ಒಳ್ಳೆ ಕೆಲಸ ಸಿಕ್ತು ಇವತ್ತು ನನ್ನ ಮಗನ ಒಳ್ಳೆ ಭವಿಷ್ಯಕ್ಕೆ ಫೈನಲ್ ಇಯರ್ ಡಿಗ್ರಿ ಅವನಿಗೆ 7ನೇ ತಾರೀಕು ಈಗ 9ನೇ ತಾರೀಕಿಂದ ಎಕ್ಸಾಮಿನೇಷನ್ಸ್ ಇದೆ ಅವನು ಸ್ಪೋರ್ಟ್ಸ್ ಮ್ಯಾನ್ ಶಿವಕುಮಾರ ಸ್ವಾಮೀಜಿ ವಿದ್ಯಾದಾನ ಕೊಡ್ತಾರೆ ಮತ್ತೆ ತುಂಬಾ ಊಟ ಹಾಕ್ತಾರೆ ಈ ದೇವಸ್ಥಾನ ರಾಜೇಶ್ ಗುರುಜಿ ಅವರು ಮಾತ್ರ ಹೇಳ್ತೀನಿ ತನ್ನ ಭವಿಷ್ಯನೇ ರೂಪಿಸ್ತಾರೆ ಒಂದು ಸಂಸಾರ ಭವಿಷ್ಯ ರೂಪಿಸ್ತಾರೆ ತನ್ನ ಮಕ್ಕಳ ಭವಿಷ್ಯ ರೂಪಿಸ್ತಾರೆ ನಂಬಿಕೆ ಇಟ್ಟು ಬನ್ನಿ ಇನ್ನು ನಮ್ಮ ತರ ಇರೋ ಸಾವಿರಾರು ಜನ ಇರ್ತಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅವರು ಒಂದು ನಾಲ್ಕು ಜನ ಬರ್ತಾರೆ ಅಂದ್ರೆ ನಂಬಿಕೆ ಇಟ್ಕೊಂಡು ತಾಳ್ಮೆ ಕೇಳ್ಕೊಂಡು ರಾಜೇಶ್ ಗುರುಜಿ ಏನ್ ಹೇಳ್ತಾರೋ ಆ ಪದ್ಧತಿ ಪ್ರಕಾರ ನೀವು ಮಾಡ್ಕೊಂಡು ಹೋದ್ರೆ ನೀವು ಖಂಡಿತ ಒಳ್ಳೇದಾಗುತ್ತೆ ಎಷ್ಟೋ ಜನ ನಾನ್ ನೋಡ್ದಂಗೆ ಕುಡ್ತಾ ಚಟ ಬಿಡಿಸಿದೆ ನಿಮ್ಗೇನಾದ್ರು ಕೆಲಸ ಆಗ್ಬೇಕು ಆಗಲ್ಲ ಅನ್ನೋದನ್ನ ಬಸವ ಪಾದದಲ್ಲೇ ಕೊಡುತ್ತೆ ನಿಮ್ಗೆ ಬೇಗ ಆಗುತ್ತೆ ಅಂದ್ರೆ ಬೇಗ ಕೊಡ್ತಾರೆ ಇಲ್ಲ ಅಂದ್ರೆ ನಿಧಾನ ಬಟ್ ಆಗುತ್ತೆ ಕೆಲಸ ಕಾಯ್ಬೇಕು ಈಗ ನಾವೊಂದು ಬೀಜ ಹಾಕ್ತಿವಿ ನಾಳೆ ಬೆಳಗ್ಗೆ ಹಣ್ಣು ಕೊಟ್ಬಿಡು ಅಂತ ಕೊಡುತ್ತಾ ಇಲ್ಲೋ ನಂಗೆ ಇಲ್ಲಿಗೆ ಬಂದು ಕಳಿಬೇಕು ಅನ್ನೋದು ಇತ್ತೇನೋ ಅದಕ್ಕೆ ನಾನು ಅಷ್ಟು ಕಷ್ಟ ಪಟ್ಟೆ ಇಲ್ಲಿಗೆ ಬಂದ್ಮೇಲೆ ನಂಗೆ ಎಲ್ಲ ಕಳೆದಿದೆ ನಾನು ಏನು ಅನ್ಕೊಳ್ತಿದ್ದೀನೋ ಅದೆಲ್ಲ ನನಗೆ ಇವಾಗ ಸಿಗ್ತಾ ಇದೆ ಅನ್ನೋದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳ್ತೀನಿ ಅಂದರೆ ನಾನು ಅಷ್ಟು ಕಷ್ಟಪಟ್ಟು 24 ವರ್ಷ ಏನು ಕಷ್ಟ ಪಟ್ಕೊಂಡು ನಾನು ಇಲ್ಲಿಗೆ ಬಂದು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ನಾವು ಅಭಿವೃದ್ಧಿ ಅಂತ ನೋಡ್ತಾ ಇರೋದು ದುಡ್ಡು ಕಾಸಲ್ಲಿ ಅಭಿವೃದ್ಧಿ ನೋಡ್ತಾ ಇರೋದು ಮತ್ತು ಆರೋಗ್ಯದಲ್ಲಿ ಪೂರ್ಣ 100% ಆರೋಗ್ಯದಲ್ಲಿ ಚೇತರಿಕೆ ನೋಡ್ತಾ ಇದ್ದೀನಿ ನಾನು ಅದಕ್ಕಿಂತ ಹೆಚ್ಚಾಗಿ ಒಂದು ಹೇಳ್ಬೇಕು ನನ್ನ ಜೀವನದಲ್ಲಿ ನನ್ನ ಸ್ವಂತ ಮನೆ ಕಟ್ತೀನ ಕನಸಾಗ್ಬಿಟ್ಟಿತ್ತು ನಾನು ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಜೀವನ ಅಷ್ಟೇ ಕಡೆ ಗಂಟೆ ಬಾಡಿಗೆ ಕಟ್ಕೊಂಡೇ ಇರಬೇಕು ಅಷ್ಟೇ ಬಟ್ ಈ ಕ್ಷೇತ್ರಕ್ಕೆ ಬಂದ್ಬಿಟ್ಮೇಲೆ ಆ ತಾಯಿ ಆಶೀರ್ವಾದ ಆ ತಾಯಿ ಪವಾಡ ನಮ್ಮ ಬಸಪ್ಪನವ್ರ ಪವಾಡದಿಂದ ಸ್ವಂತ ಜಾಗ ತೊಗೊಂಡಿದ್ದೀನಿ ಅವ್ರ ಆಶೀರ್ವಾದದಿಂದನೇ ನಮ್ಮ ಗುರುಜಿ ಹೇಳ್ಬಿಡ್ತಾರೆ ನೀವು ಇನ್ನು 1 ವರ್ಷ 5 ತಿಂಗಳಲ್ಲಿ ಮನೆ ಕಟ್ತೀರ ಅಂತ ಅವ್ರ ಆಶೀರ್ವಾದದಿಂದ ಕಟ್ಟೇ ಕಟ್ತೀನಿ ಆದಷ್ಟು ನನ್ನ ಕೈಯಲ್ಲಿ ಕೇಳ್ತೀನಿ ನನ್ನ ಕೈಯಲ್ಲಿ ಆದಷ್ಟು ಬನ್ನಿ ದೇವಸ್ಥಾನದಲ್ಲಿ ಆಶೀರ್ವಾದ ತಗೊಳ್ಳಿ ತಮ್ಮ ಕಷ್ಟಗಳ ಪರಿಹಾರ ಮಾಡಿ